ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಪಿ ಯು ಸಿ ಎಕ್ಸಾಮಿನೇಷನ್ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಪಿ ಯು ಸಿ ಪರೀಕ್ಷೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಈ ಬಾರಿ ಮಾಡಿದ್ದಾರೆ. ಆ ಬದಲಾವಣೆ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೇನೆ, ತಿಳಿಸಿಕೊಡ್ತೇನೆ. ಯಾರಿಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟದ ಲೈಕ್ನ ಮಾಡಿ ಅಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಈಗ ಬಿಗ್ ಚೇಂಜಸ್ ಬಂದುಬಿಟ್ಟು, ಮೊದಲ ಚೇಂಜಸ್ ಬಂದುಬಿಟ್ಟು ಏನಂತ ತಿಳಿಸ್ಕೊಡ್ತೇನೆ. ಫಸ್ಟ್ ಬಂದುಬಿಟ್ಟು ನಿಮಗೆ ಸಿಲೆಬಸ್ನ ರೆಡ್ಯೂಸ್ ಮಾಡಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಭಾಷಾ ವಿಷಯಗಳಲ್ಲಿ ನಿಮಗೆ ಶೇಕಡಾ 30% ಸಿಲೆಬಸ್ನ ರೆಡ್ಯೂಸ್ ಮಾಡಿದ್ದಾರೆ, ಅಂದರೆ ಕಡಿಮೆಯನ್ನು ಮಾಡಿದ್ದಾರೆ. ಅಥವಾ ಸಿಲೆಬಸ್ನ ಪಿ ಯು ಬೋರ್ಡ್ ವೆಬ್ಸೈಟಲ್ಲಿ ಮೆನ್ಷನ್ ಮಾಡಿರ್ತಾರೆ. ನಿಮ್ಮ ಲೆಕ್ಚರ್ಸ್ಗಳನ್ನ ಕೇಳಿದ್ರೆ ನಿಮಗೆ ಮಾಹಿತಿ ದೊರಕುತ್ತದೆ. ಸಿಲೆಬಸ್ಸಲ್ಲಿ ಶೇಕಡಾ 30% ರೆಡ್ಯೂಸ್ನ ಮಾಡಿದ್ದಾರೆ. ನಂತರ ಬಂದುಬಿಟ್ಟು ಎರಡನೇ ಬಿಗ್ ಚೇಂಜಸ್ ಬಂದುಬಿಟ್ಟು ವಿದ್ಯಾರ್ಥಿಗಳು, ನಿಮಗೆ ಈ ಬಾರಿ COVID-19 ಇರೋ ಕಾರಣ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಏನಂದರೆ ನಿಮಗೆ ಚಾಯ್ಸ್ ಅಂತ ಆಪ್ಷನ್ ಜಾಸ್ತಿ ನೀಡೋಕ್ಕೆ ಪಿ ಯು ಸಿ ಬೋರ್ಡ್ ಅವರು ನಿರ್ಧಾರ ಮಾಡ್ಕೊಂಡಿದ್ದಾರೆ. ಇದುವರೆಗೆ ಪಿ ಯು ಸಿ ಬೋರ್ಡ್ ಅವರು ಕೂಡ ಅನೌನ್ಸ್ ಮಾಡಿದ್ದಾರೆ ಏನಂದರೆ ನಿಮಗೆ ಚಾಯ್ಸಸ್ ಕೂಡ ಜಾಸ್ತಿ ಇರ್ತದೆ. ನಿಮ್ಮ ಎಕ್ಸಾಮಿನೇಷನ್ ಬರೀಬೇಕಾದ್ರೆ ಆಪ್ಷನ್ಗಳು ಕೂಡ ಜಾಸ್ತಿ ಇರ್ತದೆ. ಕಳೆದ ಬಾರಿಗಿಂತ ಈ ಬಾರಿಗೆ ಕೋವಿಡ್ ಇರೋ ಕಾರಣ ಆಪ್ಷನ್ಸ್ಗಳು ಜಾಸ್ತಿ ಕೊಡ್ತೀವಿ ಅಂತೇಳಿ ಪಿ ಯು ಬೋರ್ಡ್ ಅವರು ಅಧಿಕೃತವಾಗಿ ಅನೌನ್ಸ್ಮೆಂಟ್ನ ಮಾಡಿದ್ದಾರೆ. ನಂತರ ಮೂರನೇ ಚಾನ್ಸ್ ಬಂದುಬಿಟ್ಟು ನಿಮಗೆ ಗೊತ್ತಿರೋಗೆ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಬಂದುಬಿಟ್ಟು ಅನೌನ್ಸ್ಮೆಂಟ್ ಆಗಿದೆ. ಇದೇ April 14 ನಿಮಗೆ ಪರೀಕ್ಷೆ ನಡೆದಿದೆ. ಅದೇ ರೀತಿ ಟೈಮ್ ಟೇಬಲಲ್ಲಿ ಯಾವುದೇ ಚೇಂಜಸ್ ಮಾಡೋದಿಲ್ಲ, ಯಾವುದೇ ಬದಲಾವಣೆ ಇಲ್ಲ ಅಂತೇಳಿ ಪಿ ಯು ಬೋರ್ಡ್ ಅವರು ತಿಳಿಸಿದ್ದಾರೆ. ಇದು ಇವತ್ತಿನ ಅಪ್ಡೇಟ್ಸ್.